ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಧವಸ ವೈಫ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಂಗೆ ಶುಕ್ರವಾರದ ಶುಭಾಶಯಗಳು ಎಲ್ರಿಗೂ. ಮತ್ತು ಶುಕ್ರವಾರ ದಿವಸ ಮತ್ತು ಹುಣ್ಣಿ ಅಮಾವಾಸ್ಯೆ ದಿವಸ ಹೆಚ್ಚಾಗಿ ನಿಮಗೆಲ್ಲ ಗೊತ್ತೇ ಅದ, ನಮ್ಮ ವಿಡಿಯೋ ಸ್ಟಾರ್ಟ್ ಆಗೋದು ರಂಗೋಲಿಯಿಂದನೇ. ಅರ್ಲಿ ಮಾರ್ನಿಂಗ್ದಿಂದನೇ ಅಡುಗೆವರೆಗೂ ನಮ್ಮ ವಿಡಿಯೋ ಇರ್ತದೆ. ಮತ್ತು ನೀವೆಲ್ಲ ಹೇಳಿರಿ, ಎಷ್ಟೋ ಜನರು ಕಮೆಂಟ್ ಮಾಡಿರಿ, ಈವ್ನಿಂಗ್ ವಿಡಿಯೋ ಮಾಡಿರಿ, ಬರೇ ಮುಂಜಾನೆ ಅಡುಗೆದ್ವಂದ ತೋರಿಸ್ತೀರಿ, ಹಂಗೇನಂದಿಲ್ಲ, ಈವ್ನಿಂಗ್ ವಿಡಿಯೋ ಒಂದು ಮಾಡಿರಿ ಅಂತ ಹೇಳಿರಿ. ಆದಷ್ಟು ಎಲ್ಲ ವಿಡಿಯೋಸನ್ನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ರೀ. ಮತ್ತು ಇವತ್ತಿನ ವಿಡಿಯೋ ಹ್ಯಾಂಗಾಗ್ಯದಂತೇಳಿ ನೋಡಿದ ಮೇಲೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ರಂಗೋಲಿ ಗೊತ್ತೇ ಅದ, ಚುಕ್ಕಿ ಇಡ್ಲಾರ್ದ ರಂಗೋಲಿ ಅಂತಂದ್ರೆ ನಮ್ಮ ತಲೆ ಒಳಗೆ ಹೆಂಗೆ ಹೊಳಿತದ ಹಂಗೆ ತೆಗಿಯೋದ್ರಿ. ಅದಕ್ಕೊಂದು ಡಿಸೈನ್ ಮಾಡೋದು, ಒಂದು ಸುಂದರವಾದ ರೂಪವನ್ನು ಕೊಡೋದು. ಮತ್ತು ಮೊನ್ನೆ ಒಂದು ಸ್ವಲ್ಪ ಕಮೆಂಟ್ಸ್ ಬಂದಿದ್ದು, ನೀವು ರಥಸಪ್ತಮಿ ದಿವಸ ಏನು ಖರೀದಿ ಮಾಡಿದ್ರಿ ಅಂತ ಹೇಳಿ. ಹೌದ್ರಿ, ನಾನು ಖರೀದಿ ಮಾಡೀನಿ, ನಿಮಗೆ ತೋರಿಸ್ಬೇಕಾಗದ. ಆ್ಯಕ್ಚುಲಿ ಇವತ್ತಿನ ವಿಡಿಯೋದಾಗ ನಾ ತೋರಿಸ್ಬೇಕು ಅಂದೆ, ಆದ್ರೆ ಆ ವಿಡಿಯೋ ಏನದ ಇವತ್ತು 30 ಮಿನಿಟ್ಸ್ವರೆಗೂ ಹೋಗ್ಬಿಡ್ತ್ರಿ, ಹಿಂಗಾಗಿ ಮತ್ತವೆಲ್ಲ ಹಾಕಿದ್ದು ಡಿಲೀಟ್ ಮಾಡಿ ಮತ್ತು ಮಿನಿಮಮ್ 18 to 19 minutes ಅಂದರೆ ಭಾಳ ಆಗಿ ಹೋಗ್ಬಿಡ್ತು. ನಿಮಗೂ ಎಲ್ಲ ಅಷ್ಟು ಟೈಮ್ ಇರಂಗಿಲ್ಲ, 20 minutes ಅಬೋವ್ ಮಾಡಬಾರ್ದು ಅಂತೇಳಿ ನಂದು. ಹಿಂಗಾಗಿ ಅವನ್ನೆಲ್ಲ ಕಟ್ ಮಾಡಿಬಿಟ್ಟೆ ರೀ. ಮತ್ತು ಆದಷ್ಟು ನಾನು 15 minutes ಆದರೂ ಮಾಡಬೇಕಂದೆ. ಮತ್ತು ಅಡುಗೆ ವಿಡಿಯೋ ಹಾಕೀನಿ ರೀ, ಇವತ್ತು ಏನು ಅಡುಗೆ ಮಾಡೀನಿ ಅಂತೇಳಿ ಅದನ್ನೆಲ್ಲ ಓಡಿಸ್ಬಿಟ್ರೆ ಚಲೋ ಅನ್ಸಂಗಿಲ್ಲ. ಹಂಗಾಗಿ ಎಲ್ಲಿ ಓಡಿಸ್ಬೇಕೋ ಅಲ್ಲಿ ಓಡಿಸಿನಿ. ಆದರೂ ಇದು ಇವತ್ತಿನದು ಎಡಿಟಿಂಗ್ ಹೆಂಗಾಗ್ಯದಂತ ಹೇಳ್ರಿ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೀನಿ. ಈಗ ನೋಡ್ಲಿಕ್ಕದ್ದು ಇವತ್ತಿನ ಪೂಜಾ ಮತ್ತು ರಂಗೋಲಿ, ದುರ್ಗಾ ರಂಗೋಲಿ. ನಾನು ಹೆಚ್ಚಾಗಿ ದುರ್ಗಾ ರಂಗೋಲಿ ಏನದ ಸಾಣಿಕಲ್ ಮೇಲೆ ಹಾಕ್ತಿದ್ದೆ, ಈಗೇನದ ಶ್ರೀಚಕ್ರ ದುರ್ಗಾ ರಂಗೋಲಿ ಅದ್ರ ಜೊತೆನೆ ಹಾಕಿಬಿಟ್ಟಿನಿ. ಅದನ್ನು ಇದು ಆದರೂ ಕೆಳಗಡೆಗೆ ಅಂತಂದರೂ ಕಟ್ಟಿ ಅದ ರೀ, ಇದು ತೋರಿಸ್ತೀನಿ. ಆದಷ್ಟು ಹೋಮ್ ಟೂರ್ ಮಾಡಬೇಕಾಗ್ಯದ, ಮಾಡ್ತೀನಿ ರೀ. ಇದನ್ನು ಕೂಡ ಕಟ್ಟಿನಿ ಅದ, ದೇವ್ರ ಕಟ್ಟಿ ಅಲ್ಲೇ ಹಾಕಿರ್ತೀನಿ. ಶುಕ್ರವಾರ ದಿವಸ ಕೆಲವೊಂದು ರಂಗೋಲಿಗಳಿಗೆ ಬಹಳ ಶ್ರೇಷ್ಠ, ಅವತ್ತಿನ ದಿವಸ ಲಕ್ಷ್ಮೀ ದೇವಿಯ ಅನುಗ್ರಹ ಬಹಳ ಆಗ್ತದೆ. ಶುಕ್ರವಾರ ಮಂಗಳವಾರ ಪೂಜೆಗಳಲ್ಲಿಯೇ ಶ್ರೇಷ್ಠವಾದ ದಿವಸಗಳು. ಹಿಂಗಾಗಿ ಅವತ್ತಿನ ದಿವಸ ಒಂದು ಸ್ವಲ್ಪ ಲಕ್ಷ್ಮೀ ರಂಗೋಲಿಯನ್ನು ತೆಗೆಯೋದು. ಅದರಾಗ ಶ್ರೀಚಕ್ರ ಅಂತೂ ನಾ ಫುಲ್ ವಾಸ್ತು ಅಂತ ಹೇಳ್ತೀವಲ್ರಿ, ಹಂಗೆ ಅಷ್ಟೊಂದು ಪವರ್ಫುಲ್ ಅದ ರೀ. ಹಂಗಾಗಿ ನನಗೆ ಶ್ರೀಚಕ್ರದ ಮೇಲೆ ನಂಬಿಕೆನೂ ಜಾಸ್ತಿ, ಅದರ ಪವಾಡಗಳು ಹಾಗೆ ಅವ. ಅದಕ್ಕೆ ನಾನು ಎಷ್ಟೇ ದೇವರ ರಂಗೋಲಿಗಳನ್ನು ತೆಗೆದ್ರೂ ಕೂಡ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ನಾನು ಶ್ರೀಚಕ್ರ ತೆಗಿಯೋದು ಮರೆಯಂಗಿಲ್ರಿ. ಮತ್ತು ಅದ್ರ ಮೇಲೇ ನಾನೇನು ಮಾಡಿಬಿಟ್ಟಿರ್ತೀನಿ, ಸಾಯಂಕಾಲ ಶ್ರೀಚಕ್ರದ ಮೇಲೇ 2 ಎಲೆ ಮತ್ತು 1 ಬೆಟ್ಟಡಿಕೆ ಇಟ್ಟು ಕುಂಕುಮಾರ್ಚನೆ ಮಾಡಿರ್ತೀನಿ ರೀ. ಇವತ್ತು ಏನು ಅಡುಗೆ ಸ್ಪೆಷಲ್ ಅಂತಂತೀರೇನ್ರಿ? ಇವತ್ತು ನೋಡ್ರಿ, ದಿನ ಚಪಾತಿ ಅಂದ್ರೆ ಬ್ಯಾಸರ ಆಗ್ತದೆ, ಮತ್ತು ಡಬ್ಬಿಗೆ ಚಪಾತಿನೇ ಭಾಳ ಚಲೋ ಅನ್ನಿಸ್ತದೆ. ಹಿಂಗಾಗಿ ಚಪಾತಿ ಬಕ್ರಿ ಎರಡೂ ಮಾಡ್ಲಿಕ್ಕಂತೂ ಸಾಧ್ಯ ಆಗಿಲ್ಲರಿ. ಗಡಿಬಿಡಿ ಮುಂಜಾನೆ ಓಡಾಟಂತೂ ಅಷ್ಟೊಂದು ಇರ್ತದೆ ರೀ, ಆದರೂ ಅದರೊಳಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗ್ತದೆ ಮಾಡಬೇಕಲ್ರಿ. ಹಿಂಗಾಗಿ ನಾನು ಇವತ್ತು 2 ಮೆಂತೆ ಸೂಡಿದ್ದು ರೀ, ಫ್ರೆಶ್ ಪಲ್ಯನೇ ತರ್ತೀವಿ ರೀ ನಾವು, ಫ್ರಿಜ್ಜನ್ನು ಯೂಸ್ ಮಾಡೋಂಗಿಲ್ಲ, ನಿಮಗೆ ಗುರ್ತದೆ. ಹಿಂಗಾಗಿ ಪಲ್ಯ ತಂದದ್ದು ಅದನ್ನು ಆಗಿಂದಾಗೆ ಮಾಡ್ತೀವಿ. ಮತ್ತು ಸಾಯಂಕಾಲ ಏನಾದರೂ ನಾವು ಮಠಕ್ಕೆ ಹೋಗಿ ಬರಬೇಕಾದ್ರೆ ಫ್ರೆಶ್ ಪಲ್ಯ ಸಿಕ್ಕಿತ್ತಂದ್ರೆ ಅಲ್ಲಿ ತೊಗೊಂಡು ಬರ್ತೀವಿ. 2 ಸೂಡು ಮೆಂತೆ ಪಲ್ಯ ಇತ್ತು, ಮೆಂತೆ ಪಲ್ಯ ಆರಿಸ್ಕೊಂಡು ತೊಳ್ಕೊಂಡು ಅದನ್ನು ಸಣ್ಣಾಗೆ ಹೆಚ್ಚಲಿಕ್ಕೆ ತಿನ್ರಿ. ಹೆಚ್ಚಿ ಅದನ್ನು ಒಗ್ಗರಣೆ ಹಾಕಿಬಿಡ್ತೀನಿ. ಆ ಒಗ್ಗರಣೆ ಒಳಗೆ ಸ್ವಲ್ಪ ಒಂದು 4-5 ಹಸಿಮೆಣಸಿನಕಾಯಿ, ಉಪ್ಪು, ಜೀರಿಗೆ ಮತ್ತು ಅರಶಿನ ಪುಡಿ ಇಷ್ಟು ಹಾಕಿಬಿಡ್ತೀನಿ ರೀ. ಹಾಕಿ ಸುಮ್ಮ ಬೇಯಿಸ್ಕೊಳ್ಳೋದ್ರಿ, ಅದು ಬಿರುಸಿರ್ತದಲ್ಲ, ಬಿರುಸಾಗ್ಲಾರ್ದಂಗೆ. ಈಗ ನಾವು ಸಣ್ಣಗೆ ಡೈರೆಕ್ಟಾಗಿ ಹೆಚ್ಚಿ ಹಿಟ್ಟೊಳಗೆ ಹಾಕ್ಕೊಂಡ್ರೆ ಅದನ್ನು ಟೇಸ್ಟ್ ಆಗ್ತದೆ ರೀ. ಅವು ಚಪಾತಿ ಸ್ಮೂತ್ ಆಗಂಗಿಲ್ಲ, ಹಾರ್ಡ್ ಆಗ್ತಾವೆ. ನಮಗೆ ಇದು
ಪರಾಟ ಅಂತ ಏನು ಮಾಡ್ತೀವಿ, ಸ್ಮೂತಾಗಿ ಬರಬೇಕು ಅಂತಂದ್ರೆ ಈ ಟ್ರಿಕ್ಕು ಚಲೋದ್ರಿ. ನಾನು ಹಂಗೂ ಮಾಡ್ತಿದ್ದೀರಿ, ಅದನ್ನೇನು ಬೇಯಿಸ್ಕೋತ ಕೂಡಬೇಕು, ಭಾಳ ಲೇಟ್ ಆಗ್ತದೆ ಅಂತ ಅನ್ನೋದೊಂದು ನನ್ನ ಮೈಂಡ್ಸೆಟ್ ಇತ್ತು. ಬಟ್ ಇದೇ ಚಲೋ ರೀ, ಇದೇ ಭಾಳ ಫಾಸ್ಟ್ ಆಗ್ತದೆ. ಅದಕ್ಕಿಂತ ಭಾಳ ಬೇಯಿಸ್ಕೊಳ್ಳಿಕ್ಕೆ ಒಂದು 5 ನಿಮಿಷ ಹತ್ತದ ಅಷ್ಟೇ. ಆಮೇಲೆ ಇದ್ರೊಳಗೆ ಏನದ, ಹಿಟ್ಟು ಕಲಸ್ಕೊಂಡು ಬಿಡೋದು ಮುಂಚೆನೇ. ಮತ್ತು ಹೆಂಗೂ ಮೆಣಸಿನ್ಕಾಯಿ ಹಾಕಿರ್ತೀವಿ, ಖಾರ ಪುಡಿ ಹಾಕ್ಲಿಕ್ಕೆ ಹೋಗಬಾರ್ದು, ಯಾಕಂದ್ರೆ ಮೆಣಸಿನ್ಕಾಯಿ ಹಾಕಿರ್ತೀವಿ 4-5, ಅದೇ ರಗಡ್ ಖಾರ ಇರ್ತದ್ರಿ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆನೂ ಸಣ್ಣಾಗಿ ಕುಟ್ಟಿ ಹಾಕಿರ್ತೀನಿ. ಜೀರಿಗೆ ಹಾಕಲಿಲ್ಲ ಅಂದರೂ ನಡೀತದ್ರಿ. ಈಗ ನಾವು ಇದನ್ನು ಬೇಯಿಸ್ಕೊಳ್ಳುವಾಗ ಬರೀ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋದ್ರಿ. ಆಮೇಲೆ ಏನದ, ಸ್ವಲ್ಪ ಅರಶಿನ ಪುಡಿ ಹಾಕಿ ಮತ್ತು 4-5 ಮೆಣಸಿನಕಾಯಿ, ಉಪ್ಪು ಎರಡನ್ನು. ಉಪ್ಪು ಅಂತೂ ನಮಗೆ ಗೊತ್ತಿರಬೇಕ್ರಿ ಎಷ್ಟು ಹಾಕಬೇಕಂತ, ಯಾಕಂದ್ರೆ ಆ ಉಪ್ಪು ಈ ಪಲ್ಯ ನೋಡಿ ಹಾಕೋದಲ್ಲ, ನಾವು ಹಿಟ್ಟೇನು ಕಲಿಸ್ಕೋತಿರ್ತೀವಲ್ರಿ ಪರಾಟ ಮಾಡಲಿಕ್ಕೆ ಚಪಾತಿ ಹಿಟ್ಟು, ಅದಕ್ಕೆ ತಕ್ಕಂತೆ ಉಪ್ಪನ್ನು ಟೇಸ್ಟ್ ಆಗಲಿಕ್ಕೆ ಹಾಕೊಳ್ಳೋದು. ಯಾಕಂದ್ರೆ ಅದಕ್ಕೆ ಪಲ್ಯ ಇರಲಿಲ್ಲ ಅಂದರೂ ಬರೀ ತುಪ್ಪ ಹಚ್ಚಿಕೊಟ್ರೆ ಮಕ್ಕಳು ತಿನ್ನಬೇಕು, ಆ ಥರ ಟೇಸ್ಟ್ ಆಗಬೇಕು. ಮತ್ತು ಈ ಪರಾಟನೂ ಭಾಳ ಸ್ಮೂತ್ ಆಗ್ತವೆ, ಅದಕ್ಕೆ ನೀವೆಲ್ಲ ಹಿಂಗೆ ಮಾಡ್ತಿರ್ಬೋದು ಅನ್ನಿಸ್ತದೆ. ಮತ್ತು ಇನ್ನೊಂದು, ಈ ಕಡೆ ಉಳ್ಳಾಗಡ್ಡಿ ಹೆಚ್ಚಿಕೊಳ್ಳೀತೀನಿ, ಅದು ಯಾಕಂತೀರೇನ್ರಿ, ಅದನ್ನು ನೋಡ್ರಿ ಉಸುಳಿ ಪಲ್ಯ ಮಾಡ್ಲಿಕ್ಕೆ. ಮೂಕುಣಿ ಉಸುಳಿ ಇದ್ದು ಮನೆ ಒಳಗೆ, ಆ ಮೂಕುಣಿ ಉಸುಳಿ ಮತ್ತು ಪರಾಟ ಟೇಸ್ಟು ಸೂಪರ್ ಆಗಿರ್ತದೆ. ಬೇಕಂದ್ರೆ ಮೂಕುಣಿ ಉಸುಳಿ ಮತ್ತು ಶೇಂಗಾ ಹಿಂಡಿ ಮೊಸರು ಪರಾಟ ಹಾಕ್ಕೊಂಡು 2-4 ತಿಂದುಬಿಟ್ರೆ ಮುಗುದೇ ಹೋಯ್ತ್ರಿ, ಹಸಿವಿನೇ ಆಗಂಗಿಲ್ಲ ಮತ್ತು ಹೊಟ್ಟಿನೂ ಶಾಂತ ಇರ್ತದೆ. ಅದಕ್ಕೆ ನಾನು ಇದನ್ನು ಕಾಂಬಿನೇಷನ್ ಚಲೋ ಅದ ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ತಿನ್ರಿ. ಈಗ ನೋಡ್ರಿ ಇದೆಲ್ಲ ಹಿಂಗಾಗ್ಯದ, ಅರ್ಶಿನ ಪುಡಿ ಹಾಕಿರ್ತೀನಿ. ಹಿಂಗಾಗಿ ಪರಾಟನೂ ರೀ ಯೆಲ್ಲೋ ಆ್ಯಂಡ್ ಗ್ರೀನಿಶ್ ಭಾಳ ಚಂದ ಕಲರ್ ಬರ್ತಾವೆ. ಈ ಕಡೆ ಸೈಡ್ ಏನದ, ಮೆಣಸಿನಕಾಯಿ ಮೊದಲೆಲ್ಲ ಒಗ್ಗರಣೆ ಅಂತೂ ಹಾಕಿದೆ, ಎಣ್ಣೆ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಮೆಣಸಿನಕಾಯಿ ಹಾಕಿ ಉಳ್ಳಾಗಡ್ಡಿ ಹಾಕಿ ಅರಶಿನ ಪುಡಿ ಹಾಕಿ ಇದ್ರೊಳಗೆ ಏನದ ತಾಳಿಸಿದ ಮೇಲೆ, ಉಳ್ಳಾಗಡ್ಡಿ ಹಸಿಮೆಣಸಿನಕಾಯಿ ತಾಳಿಸಿದ ಮೇಲೆ ಚೆಂದಾಗಿ ಉಸುಳಿ ಹಾಕಿ ಸಣ್ಣಾಗಿ ಉರಿಯಲ್ಲಿ ಸಣ್ಣ ಉರಿಯೊಳಗೆ ಇಟ್ಬಿಡೋದ್ರಿ. ಈ ಕಡೆ ಪರಾಟ ರೆಡಿ ಆಗ್ತಿರ್ತಾವ, ಆ ಕಡೆಗೆ ಉಸುಳಿ ಪಲ್ಯ ರೆಡಿ ಆಗ್ತದೆ. ಎರಡು ಎಟ್ ಎ ಟೈಮ್ ಅಂದರೆ ಟೋಟಲಿ ಇಷ್ಟು ಅಡುಗೆ ಮಾಡಲಿಕ್ಕೆ 20-25 ರಗಡಾಗ್ತದ್ರಿ. ಮತ್ತು ನಾವು ಈಗ ಇಷ್ಟು ಪರಾಟ ಮಾಡ್ಲಿಕ್ಕತ್ತೀನಲ್ರಿ, ಇದು ಭಾಳ ಏನಲ್ರಿ, ಒಬ್ಬೊಬ್ಬರಿಗೆ 3-3 ಇಷ್ಟು ಬರಷ್ಟು ಇರ್ತದ್ರಿ. ಮತ್ತು ನಮ್ಮ ಮನೆಯವರು ಪರಾಟ ಅಂದರೆ ಭಾಳ ಇಷ್ಟ, ಹಿಂಗಾಗಿ ಅವರು ಬಿಸಿಯೂ ಆಗ್ಲಿಕ್ಕತ್ತು ಅಂದರೆ 2 ಪರಾಟ ಇಲ್ಲೇ ತಿಂದು 2 ಕಟ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಹುಡುಗರಾದರೂ ಹಂಗೆ ರೀ, 2 ಕಟ್ಕೊಂಡು ಹೋಗ್ತಾರೆ, ಸಾಯಂಕಾಲ 4-5 ವಾಪಸ್ ಬಂದಮೇಲೆ ಮತ್ತೊಂದು 2 ತಿಂತಾರೆ. ಮತ್ತು ನೈಟ್ ಅಂತೂ ನಮ್ಮ ಮನೆ ಒಳಗೆ ಅಡುಗೆ ಗದ್ದಲ ಇರಂಗಿಲ್ಲರಿ, ಟಿಫನ್ ಇರ್ತದೆ. ಹಿಂಗಾಗಿ ಉಪ್ಪಿಟ್ಟು ಸೂಸ್ಲ ಏನಾದರೂ ಮಾಡಿ ಸಾಯಂಕಾಲದ ರೊಟೀನ ತೋರಿಸ್ತೀನಿ ರೀ ಒಂದ್ಸಾರಿ. ಇನ್ನೇನದ, ಉಸುಳಿ ಇದಕ್ಕೆ ಹಾಕಿ ಸಣ್ಣಾಗಿ ಇಟ್ಬಿಡ್ತೀನಿ ರೀ. ಮತ್ತು ಹಿಟ್ಟಂತೂ ಪರಾಟ ಹಿಟ್ಟು ರೆಡಿ ಆಯಿತು, ಅಲ್ಲಿವರೆಗೂ ಉಸುಳಿ ರೆಡಿ ಆಗ್ತಿರ್ತದೆ, ಮೂಕುಣಿ ಉಸುಳಿ ಮತ್ತು ಪರಾಟನೂ ರೆಡಿ ಆಗ್ತಾವ್ರಿ. ಇನ್ನು ಪರಾಟ ರೆಡಿ ಮಾಡೋಕ್ಕಿಂತ ಮುಂಚೆ ಇಷ್ಟು ತನಕ ಬರ್ಷನ್ ಕಟ್ಟಿ ಎಲ್ಲ ಒಂಚೂರು, ನಮ್ಮ ಬರ್ಷನ್ ಕಟ್ಟಿ ಒಂದು ನಂಗೆ ಭಾಳ ಸಣ್ಣದಾಗ್ಬಿಟ್ಟದ್ರಿ. ನಮಗೆ ಇದನ್ನು ಕಟ್ಟಿಸೋ ಹೊತ್ನ್ಯಾಗ, ಮನೆ ಕಟ್ಟಿಸ್ಕೊಳ್ಳೋ ಹೊತ್ನ್ಯಾಗ ಅದೇನೂ ಪ್ಲ್ಯಾನ್ ಇರಲಿಲ್ಲರಿ. ಯಾಕಂದ್ರೆ ನಮ್ದು ಅವಾಗ ನಮ್ದೊಂದು ಪರಿಸ್ಥಿತಿನೂ ಹಂಗೈತ್ರಿ, ಅಂದರೆ ಹಿಂಗೆ ಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಇರಲಿಲ್ಲ. ಯಾಕಂದ್ರೆ ನಮ್ಮ ಬಜೆಟ್ ಒಳಗೆ ಆಗ್ಬೇಕನ್ನೋದೊಂದು ಇತ್ತಲ್ರಿ, ನಮ್ಗೆ ಈ ಟೈಪ್ ಆಗಬೇಕು ಹಿಂಗಿರಬೇಕು ಯಾವುದೇ ನಾವು ಇಂಟೆನ್ಷನ್ ಒಂದು ಮನಸ್ಸೊಳಗೆ ಕನಸು ಇರ್ತದೆ ನೋಡ್ರಿ, ನಾವು ಹಿಂಗೆ ಕಟ್ಟಿಸ್ಬೇಕು ಹಿಂಗೆ ಅಂಥವು ನನಗೂ ಇರಲಿಲ್ಲ, ನಮ್ಮ ಮನೆಯವ್ರಿಗೂ ಇರಲಿಲ್ಲರಿ. ಹಂಗೇನ್ರಿ ಇತ್ತಂದ್ರೆ ನಾವು ಒಂಚೂರು ಏನರ ಚೇಂಜಸ್ ಮಾಡಿಸ್ತಿದ್ದೆ. ಆದರೆ ನಾನು ಹೇಳಿದ್ದು ನಮ್ಮ ಮನೆ ಕಟ್ಟುವಾಗ ಕೆಲವೊಂದು ವಸ್ತು ಟಿಪ್ಸು, ಅದರ ಜೊತೆ ಜೊತೆಗೆ ದೇವ್ರ ಮನೆ ಹೆಂಗಿರಬೇಕು ನಂಗೆ ಅದು ಒಂದೇ ರೀ. ಹಿಂಗಾಗಿ ನಾ ದೇವ್ರ ಮನೆ ಏನದ ನಾನಾಗಿ ನಿಂತು ಈ ಟೈಪೇ ಬರಬೇಕ್ರಿ, ಹಿಂಗೆ ಸ್ಟೆಪ್ ಬರಬೇಕು. ಮತ್ತು ದೇವ್ರ ಮನೆ ಮೇಲೆ ಏನೂ ವೇಟ್ ಇರಬಾರ್ದು, ಅಂದರೆ ಏನೂ ಇಡ್ಲಿಕ್ಕೆ ಬರಬಾರ್ದು. ಒಬ್ಬೊಬ್ರು ಮಾಡಗತೆ ಮಾಡಿಸಿ ಅದ್ರ ಮೇಲೆಲ್ಲ ಸಾಮಾನು ತಂದಿಡ್ದು, ಅದು ಎಲ್ಲ ವಾಸ್ತು ಟಿಪ್ಸ್ ಅದ ಹೇಳ್ತೀನಿ ನಿಮಗೊಂದ್ಸಾರಿ. ಹಂಗೆ ಬೇಡ ಅಂಥೇಳಿ ನಾನು ಅದನ್ನ ಒಂದು ನಿಂತು ಹೇಳಿ ಮಾಡಿಸಿದ್ದದ. ಉಳಿದ್ದು ಯಾವುದೂ ನಾನು ತಲೆ ಕೆಡಿಸ್ಕೊಳ್ಳೇ ಇಲ್ರಿ. ಬಟ್ ಈಗ ಭಾಳ ಸಫರ್ ಆಗ್ಲಿಕ್ಕತ್ತೀನಿ ನೋಡ್ರಿ, ಇಷ್ಟೇ ಸಣ್ಣ ಬರ್ಷನ್ ಕಟ್ಟೆ
ಈಗ ಅಡಿಗೆ ಕೂಡ ನಾವು ಮಾಡಿದ್ದು ಬರ್ಷನ್ ಕಟ್ಟಿ ಮೇಲೆ ಇಡ್ಲಿಕ್ ಬರಂಗಿಲ್ರಿ, ನಮ್ಗ ಎಲ್ಲಾನು ಕೆಳಗೆ ಇಡ್ಬೇಕ್ರಿ. ಮತ್ತ ಅಲ್ಲೇ ಇಟ್ವಿ ಸಾಲಂಗಿಲ್ರಿ, ಏನು ಸಾಲಂಗಿಲ್ಲ, ಸಣ್ಣದದರಿ ಬಹಳ. ಮತ್ತ ಪಲ್ಯ ಸತಿ ಹೆಚ್ಕೊಂಡು ಇದ್ರ ಮೇಲೆ ಇಡು ಹಂಗಿಲ್ರಿ. ಒಗ್ಗರಣೆ ಹಾಕಿದ್ಮೇಲೆ ನಾವು ಚಪಾತಿ ಬಾಕ್ರಿ ಸ್ಟಾರ್ಟ್ ಮಾಡ್ಬೇಕು, ಇಲ್ಲ ಕೆಳಗಿಡ್ಬೇಕು. ಕೆಳಗಿಟ್ರೆ ಅಡಿಗೆ ಮನೇನು ಅಷ್ಟ ಸಣ್ಣ ಹಂತಾಪ್ರಿ ದೂಡ್ದಂತಿಲ್ರಿ. ಬಹಳ ಅಂದ್ರೆ ಮೂರ್ ನಾಲ್ಕು ಮಂದಿ ನಾಲ್ಕು ಜನ ಊಟಕ್ಕೆ ಕೂಡ್ತೀವ್ರಿ. ಬಟ್ ನಾಲ್ಕು ಜನ ಊಟಕ್ಕೆ ಕೂತು ನಾವು ಅಡಿಗೆ ಎಲ್ಲ ಇಟ್ಟು ಬಡಿಸ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಕಂಜೆಸ್ಟೆಡ್ ಆಗ್ಬಿಡ್ತದ್ರಿ. ಆದ್ರೂ ನಡೆಸೀನಿ, ನಡೀತದ, ಹಂಗೇನಿಲ್ಲ. ಬಟ್ ಈಗ ನಾವು ಯೂಟ್ಯೂಬ್ ಚಾನಲ್ ಇವೆಲ್ಲ ಮಾಡ್ತಿರ್ತೀವಲ್ರಿ, ನಿಮ್ಗೆ ಅಡಿಗೆ ತೋರಿಸ್ಲಿಕ್ಕೆ ಎಲ್ಲ ಬಹಳ ಕಷ್ಟ ಆಗಿಬಿಡ್ತದ. ಹಿಂಗಾಗಿ ಆ ಕಡೆ ಸೈಡ್ ಒಂದು ಅಡಿಗೆ ಮನೆ ನೋಡ್ರಿ ಅಲ್ಲ, ಅದಕ್ಕೆ ನಾನು ಅಂತವ್ ಏನರ ತೋರಿಸೋ ಇದ್ದು ಅಂದ್ರೆ ಆ ಕಡೆ ಸೈಡ್ ಮಾಡಿರ್ತೀನಿ. ಮತ್ತು ಇವು ಕೆಲವೊಂದು ರೂಟೀನ್ ಅಂತೂ ನಮ್ಮ ಈ ಕಡೆ ಸೈಡೇ ಮಾಡಬೇಕಾಗ್ತದ್ರಿ. ಈ ಅಡಿಗೆ ಮನೆಯೊಳಗೆ ನಡೀತದೆ, ಎಲ್ಲ ಅಡಿಗೆ ಮನೆಯೂ ಒಂದು ಸರಿ ವಿಸಿಟ್ ಮಾಡಿಬಿಡ್ಯಾಕೆಂತ್ರಿ. ಇನ್ನೇನದ ಪರಾಟ ಸ್ಟಾರ್ಟ್ ಆದವು ರೀ ಮಾಡಲಿಕ್ಕೆ. ಈಗ ಒಂದು ಮೂರ್ ನಾಲ್ಕು ಆಗುವುದಕ್ಕೆ ಇನ್ನು ಒಬ್ಬೊಬ್ಬರೇ ಡಬ್ಬಿ ತಂದು ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ್ರಿ. ಡಬ್ಬಿಗೆ ಹಾಕ್ಬೇಕು, ಒಂದೆರಡೆರಡು ತಿಂದು ಹೋಗ್ಬಿಡ್ತಾರ್ರಿ. ಎಲ್ಲರೂ ಹೋಗುದೇ ರೀ, ಒಬ್ಬೊಬ್ರು ಟೈಮ್ 8 ಗಂಟೆ, ಒಬ್ರು 8:20, 8:30, 9:30 ಅಂತೇಳಿ ಅಷ್ಟ್ರದ್ದು ಒಂದೊಂದು ಟೈಮ್ ಅದರಿ. ಹಂಗ ಅಡಿಗೆ ಮಾಡ್ಕೋತ ಒಂದು ಟಿಪ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ತೆಳ್ಳಗ ಕೂದ್ಲ ಇರ್ತಾವ, ದಪ್ಪಾಗಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಎಲ್ರದ್ದು ಒಂದು ಪ್ರಶ್ನೆ ಇರ್ತದ. ಇದು ಬಹಳ ಜಲ್ದಿ ರಿಸಲ್ಟ್ ಕೊಡ್ತದ್ರಿ, ನೀವು ಟ್ರೈ ಮಾಡಿ ನೋಡ್ರಿ. ತುಳಸಿ ಇರ್ತದಲ್ರಿ, ಬಹಳಷ್ಟು ತುಳಸಿ ತಗೊಂಡು ಬಿಸಿಲಾಗ ಒಣಗಿಸ್ಕುದ್ರಿ. ಒಣಗಿಸೋಕ್ಕಿಂತ ಮುಂಚೆ ಚಂದಾಗಿ ನೀರೊಳಗೆ ತೊಳೆಯೋದು, ಆಮೇಲೆ ಒಣಗಿಸೋದು. ಒಣಗಿಸಿ ಅದನ್ನ ಪೌಡರ್ ಮಾಡೋದ್ರಿ. ಪೌಡರ್ ಮಾಡಿ ಕೊಬ್ಬರಿ ಎಣ್ಣೆ ಒಳಗೆ ಕುದಿಸೋದ್ರಿ. ಕೊಬ್ಬರಿ ಎಣ್ಣೆ ಒಳಗೆ ಕುದಿಸಿ ಆರಿದ್ಮೇಲೆ ಅದನ್ನ ಒಂದು ಬಾಟಲ್ ತೆಗೆದಿಟ್ಕೊಂಡು ವಾರಕ್ಕೆ ಒಂದು ಎರಡು ಸಾರಿ ಹಚ್ಕೊಂಡು ನಾವು ತಲೆ ಸ್ನಾನ ಮಾಡಿದ್ರೆ ಕೂದಲು ಬಹಳ ಜಲ್ದಿ ದಪ್ಪ ಆಗಿ ಬರ್ತಾವೆ. ಒಬ್ಬೊಬ್ರಿಗೆ ಕೂದಲು ಇರಂಗಿಲ್ಲ ನೆತ್ತಿ ಮೇಲೆ, ಅಂದ್ರೆ ಅವು ಹಾರ್ಮೋನ್ಸ್ ಚೇಂಜ್ ಆದಂಗೆಲ್ಲ ಹೋಗ್ತಿರ್ತಾವ. ಅದಕ್ಕೆ ಇದು ರಿಸಲ್ಟ್ ಮಾತ್ರ ಬಹಳ ಫಾಸ್ಟ್ ಅದ ರೀ. ಯಾರು ಕೂದಲು ದಪ್ಪ ಬೇಕು ಅಂತಿರ್ತೀರಿ ಅವರಿಗೊಂದು ಟಿಪ್ಸ್ ಅನ್ನ ಹೇಳಿದೆ. ಮತ್ತು ಹಂಗೆ ಕೆಮ್ಮು ನೆಗಡಿ ಅಂತೂ ಈಗ ಕ್ಲೈಮೇಟ್ ಚೇಂಜ್ ಆದಂಗೆಲ್ಲ ಬರ್ತಿರ್ತದೆ, ಅದಕ್ಕೆ ಡೈಲಿ ಒಂದು ತುಳಸಿ ದಳವನ್ನು ತಿನ್ನೋದು ಮರಿಬೇಡ್ರಿ. ಇಲ್ಲಾಂದ್ರೆ ಚಹಾ ಮಾಡೋ ಹೊತ್ತಿನಾಗ ಶುಂಠಿ ಜೊತೆ ಒಂದೆರಡು ತುಳಸಿ ದಳವನ್ನು ಹಾಕ್ರಿ. ಅದರ ಅಂಶ ಅಂತೂ ಹೆಂಗೂ ಇದ್ದೇ ಇರ್ತದೆ. ಎಲ್ಲರೂ ಮನೆಯೊಳಗಿನವ್ರು ನೀವು ತಗೊಂಡ್ರೆ ನಾ ತಗೊಂಡೆ ಅಂತ ಅನ್ನೋದು ಪ್ರಶ್ನೆನೇ ಬರಂಗಿಲ್ಲ. ಎಲ್ಲರೂ ಹೊಟ್ಟೆ ಒಳಗೂ ಚಹಾ ಜೊತೆ ಹೋಗ್ಬಿಡ್ತದೆ. ಇಲ್ಲ ಅಂದ್ರೆ ಕಷಾಯ ಮಾಡಿಬಿಡ್ರಿ, ಒಂದು 4-5 ಮೆಣಸು ಅಥವಾ ಒಂದು 8-10 ಮೆಣಸು, ತುಳಸಿ, ಹಸಿ ಶುಂಠಿ, ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಅದಕ್ಕೆ ಹಾಲದು ಏನು ಮಿಕ್ಸ್ ಮಾಡಬೇಡ್ರಿ, ಹಂಗೆ ಕುಡೀರಿ. ಅದನ್ನು ಬಹಳ ಜಲ್ದಿ ಇಫೆಕ್ಟ್ ಅದ, ಕೆಮ್ಮು ನೆಗಡಿ ಏನು ಬರಂಗಿಲ್ಲ, ಇಮ್ಯುನಿಟಿ ಪವರ್ ಅಂತೂ ಅಷ್ಟು ಅದ. ಅದರ ಸಲುವಾಗಿ ಇದು ಒಂದನ್ನು ಹೇಳಿದೆ, ಯಾಕಂದ್ರೆ ಈಗ ನಾವು ತುಳಸಿ ತಿನ್ನೋದ್ರಿಂದ ಅಷ್ಟೊಂದು ಪ್ರಯೋಜನ. ಆಮೇಲೆ ಕುದಿಸಿ ನಾವು ಏನು ನಾ ಹೇಳಿದ್ನಿಲ್ರಿ ನಮಗೆ ಎಣ್ಣೆ ಮಾಡ್ತೀವಿ ಅಂತ ಹೇಳಿ, ಅದರಿಂದ ಎಷ್ಟಂತಂದ್ರಿ ನಮ್ಮ ಮೇನ್ ಕೂದಲ ಹೋಗೋದ್ರಿ ಡಸ್ಟಿಗೆ, ಮತ್ತು ನೀರು ಸ್ವಚ್ಛ ಇರಂಗಿಲ್ಲ. ಈ ತುಳಸಿ ಏನು ಮಾಡ್ತದ್ರಿ ಅಂಥದ್ರಿಂದ ಸುರಕ್ಷಿತ ಆಗಿಡ್ತದೆ, ನಮ್ಗೆ ವಿಷ ಮಾಲಿನ್ಯದಿಂದ ಸುರಕ್ಷಿತವಾಗಿರಿಸ್ತದೆ. ಮತ್ತು ತುರಿಸ್ತಿರ್ತದೆ ತಲೆ, ಇಂಥ ಕಿರಿಕಿರಿ ಇವೇನೂ ಆಗಂಗಿಲ್ಲರಿ, ಸೋಂಕು ತಲೆ ಒಟ್ಟು ಇವನ್ನೆಲ್ಲವನ್ನು ನಿವಾರಿಸ್ಲಿಕ್ಕೆ ಈ ತುಳಸಿ ಬಹಳ ಅವಶ್ಯಕತೆ. ಅದಕ್ಕೆ ತುಳಸಿ ಗಿಡ ಜಾಸ್ತಿ ಜಾಸ್ತಿ ಬೆಳೆಸ್ರಿ. ಫ್ರೆಶ್ ಏರ್ ಕೂಡ ಇರ್ತದೆ, ಅದು ಯಾವಾಗಲೂ ಮನೆ ಮುಂದೆ ಇರೋದ್ರಿಂದ ಪಾಸಿಟಿವ್ ವೈಬ್ಸನ್ನು ಬಿಡ್ತದ್ರಿ.
ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಿಮಗೆ ಇಷ್ಟ ಆದ್ರು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡೋದು ಬಿಡಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಮತ್ತೆ ನಾಳೆನೆ ಭಾರತ ಹುಣ್ಣಿಮೆ ಅದರಿ. ಅದಕ್ಕೆ ಭಾರತ ಹುಣ್ಣಿಮೆ ತಯಾರಿ ಅಂತಂದ್ರೆ ಏನ್ರಿ, ಮೊನ್ನೆನೆ ಹೇಳಿಬಿಟ್ಟಿನಿ ಸೀರಿ ಮತ್ತೆ ಎಲ್ಲ ಬತ್ತಿ ತೋಯಿಸಿ ಇಟ್ಟುಕೊಳ್ಳೋದು, ಉಡಿ ಎಲ್ಲ ತಯಾರಿ ಮಾಡಿ ಇಟ್ಟುಕೊಳ್ಳೋದು, ನಿಮ್ಮ ನಿಮ್ಮ ಪದ್ಧತಿಗಳು ಭಾರತ ಹುಣ್ಣಿಮೆದು ಕುಲಧರ್ಮ ಅವರವರ ಮನೆ ಪದ್ಧತಿಗೆ ಅನುಗುಣವಾಗಿ ಇರ್ತದ್ರಿ. ಮತ್ತೇನಾದರೂ ಎಕ್ಸ್ಟ್ರಾ ಬೇಕು ಅಂತಂದ್ರೆ ಕ್ವಶನ್ ಇದ್ರೆ ಕಮೆಂಟ್ ಮಾಡ್ರಿ, ಆನ್ಸರ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.